ಇದು ನಡುರಾತ್ರಿಯಲ್ಲಿ ನಡೆಯುವ ಕರಾಳ ದಂಧೆ. ರಾತ್ರಿಯಿಂದ ಬೆಳಗಾಗುವುದರೊಳಗೆ ಈ ಅಕ್ರಮ ದಂಧೆ ತನ್ನೆಲ್ಲ ಕಾರ್ಯವನ್ನು ಮುಗಿಸಿ ಯಾರಿಗೂ ತಿಳಿಯದಂತೆ ತೆಪ್ಪಗಾಗಿ ಬಿಡುತ್ತೆ. ಎಲ್ಲವೂ ನಡೆಯುವುದು ನಟ್ಟ ನಡುರಾತ್ರಿಯೇ. ಹಾಗಾದರೆ ಆ ದಂಧೆ ಯಾವುದು ಅಂತ ಕೇಳ್ತೀರಾ? ಇಲ್ಲಿದೆ ಸ್ಟೋರಿ. ಜಿಲ್ಲೆಯನ್ನು ಕಾಡುತ್ತಿರುವ ಮರಳು ಸಮಸ್ಯೆ ಇದೀಗ ಮಳೆಗಾಲ ಮುಗಿಯುತ್ತಿದ್ದಂಗೆ ಮತ್ತೆ ಶುರುವಾಗಿದೆ. ಕಟ್ಟಡ ನಿರ್ಮಾಣ ಇನ್ನಿತರ ಕೆಲಸಕ್ಕೆ ಮರಳು ಅವಲಂಬಿತರು ಇದೀಗ ಅಕ್ರಮವಾಗಿ ಸಾಗಾಟಕ್ಕೆ ಒತ್ತು ನೀಡುತ್ತಿದ್ದು, ಜಿಲ್ಲೆಯ ವಿವಿಧೆಡೆ ಕಳ್ಳದಾರಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದೆ. ಅದರಲ್ಲೂ ಶಿರಸಿಗೆ ವಾರದಲ್ಲಿ ಮೂರ್ನಾಲ್ಕು ದಿವಸ ಅಕ್ರಮವಾಗಿ ಮರಳು ಬರುತ್ತಿದೆ. ಮಳೆಗಾಲ ಮುಗಿಯುತ್ತಿದ್ದಂತೆ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಮರಳು ತೆಗೆಯಲು ಜಿಲ್ಲಾಡಳಿತದಿಂದ ಅನುಮತಿ ನೀಡಲಾಗುತ್ತದೆ. ಆದರೆ ಈ ವರ್ಷ ಇನ್ನೂ ಸಹ ದರ ನಿಗದಿ ಹಾಗೂ ಮರಳು ತೆಗೆಯಲು ಆಡಳಿತದಿಂದ ಅನುಮತಿ ದೊರಕಿಲ್ಲ. ಆದರೂ ಸಹ ಜನರ ಬೇಡಿಕೆ ಇರುವ ಕಾರಣ ಅಕ್ರಮವಾಗಿ ಮರಳು ಸಾಗಾಟ ಜೋರಾಗಿಯೇ ನಡೆಯುತ್ತಿದೆ. ಸಹಜವಾಗಿ ಘಟ್ಟದ ಕೆಳಗೆ ಕರಾವಳಿ ಭಾಗವಾದ ಹೊನ್ನಾವರ ತಾಲೂಕಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮರಳು ಸರಬರಾಜು ನಡೆಯುತ್ತದೆ. ಆದರೆ ಅಲ್ಲಿಂದ ಅಕ್ರಮವಾಗಿ ತರಲು ಚೆಕ್ಪೋಸ್ಟ್ ಸಮಸ್ಯೆ ಇರುವ ಕಾರಣ ಶಿರಸಿಗೆ ಬೇರೆ ಮಾರ್ಗವಾಗಿ ಮಾವಿನಗುಂಡಿಯ ಮೇಲೆ ಮರಳು ಸಾಗಾಟ ನಡೆಯುತ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆದರೂ ಮರಳು ಸಾಗಿಸುವ ಲಾರಿಗಳು ಶಿರಸಿ ನೀಲೇಕಣಿ ಚೆಕ್ಪೋಸ್ಟ್ನಲ್ಲಿ ಯಾವ ರೀತಿಯಲ್ಲಿ ಕಣ್ತಪ್ಪಿಸಿಕೊಂಡು ನಗರ ಪ್ರದೇಶ ಹಾಗೂ ಗ್ರಾಮೀಣ ಭಾಗಕ್ಕೆ ಮರಳು ಸರಬರಾಜು ಮಾಡುತ್ತಾರೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಲಾರಿಗಳಲ್ಲಿ ತುಂಬಿಸಿಕೊಂಡು ಶಿರಸಿಯ ಖಾಸಗಿ ಸೈಟ್ಗಳಲ್ಲಿ ಮರಳನ್ನ ಇಳಿಸಲಾಗುತ್ತಿದೆ. ಅದರಲ್ಲೂ ಕಳೆದ ರಾತ್ರಿ ಇಲ್ಲಿನ ನಗರದಲ್ಲಿ ಹೊನ್ನಾವರ ಭಾಗದಿಂದ ಬಂದ ಎರಡು ಮೂರು ಲಾರಿಗಳು ಹೊಸ ಮನೆ ಕಟ್ಟಲು ಮರಳನ್ನ ಇಳಿಸಿ ಹೋಗಿರುವುದು ಅಕ್ರಮ ಮರಳು ಸಾಗಾಟಕ್ಕೆ ಸಾಕ್ಷಿಯಾಗಿದೆ. ಇದಕ್ಕಾಗಿ ಮುಖ್ಯ ರಸ್ತೆಗಳ ಬದಲಿಗೆ ಒಳರಸ್ತೆಗಳನ್ನ ಮರಳನ್ನ ಇಳಿಸಲು ಆಯ್ದುಕೊಳ್ಳಲಾಗುತ್ತಿದೆ. ಅದರಲ್ಲೂ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮವಾಗಿ ಮರಳು ಗಾಡಿಗಳು ಪ್ರವೇಶ ನೀಡುತ್ತಿದೆ. ಮಳೆಗಾಲ ಮುಗಿದ ನಂತರದಲ್ಲಿ ಮನೆ ಕಟ್ಟಡಗಳನ್ನ ಕಟ್ಟಲು ಆರಂಭಿಸಲಾಗುತ್ತದೆ. ಅದಕ್ಕೆ ಮರಳಿನ ಅಗತ್ಯವಿದೆ. ಆದರೆ ಅಧಿಕೃತವಾಗಿ ಪರವಾನಿಗೆ ಇಲ್ಲದ ಕಾರಣ ಕೆಲ ಗುತ್ತಿಗೆದಾರರು, ಕಟ್ಟಡ ಮಾಲೀಕರು ಬ್ಲಾಕ್ನಲ್ಲಿ ಮರಳನ್ನ ಪಡೆಯುತ್ತಿದ್ದಾರೆ. ಅಲ್ಲದೆ ಕೆಲವರು ಎಂಸ್ಟ್ಯಾಂಡ್ ಸಹ ಬಳಕೆ ಮಾಡುತ್ತಿದ್ದಾರೆ. ಆದರೆ ಎಂಸ್ಟ್ಯಾಂಡ್ ಗುಣಮಟ್ಟವಲ್ಲ ಹಾಗೂ ದರದ ವ್ಯತ್ಯಾಸದ ಕಾರಣ ಕರಾವಳಿ ಭಾಗದ ಮರಳನ್ನೇ ಇಲ್ಲಿನವರು ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಮೂರು ಬರಾಸ್ ಮರಳಿಗೆ 19,000 ರೂಪಾಯಿಗಳಂತೆ ಮಾರಾಟ ಮಾಡಲಾಗುತ್ತಿದೆ ಎನ್ನಲಾಗಿದೆ. ನಗರದ ವಿವಿಧೆಡೆ ಮರಳು ಸರಬರಾಜು ಆಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ಈ ರೀತಿ ಅಕ್ರಮವಾಗಿ ಮರಳು ಸಾಗಾಟದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ನಷ್ಟವಾಗುತ್ತಿದ್ದು, ಇದರಿಂದ ಶೀಘ್ರದಲ್ಲಿ ಅಕ್ರಮ ಮರಳು ಸಾಗಾಟಕ್ಕೆ ಕಡಿವಾಣ ಹಾಕಬೇಕು ಎಂಬ ಆಗ್ರಹ ವ್ಯಕ್ತವಾಗಿದೆ. ಅಲ್ಲದೆ ಜಿಲ್ಲಾಡಳಿತ ಮರಳು ಮಾರಾಟಕ್ಕೆ ಅಧಿಕೃತ ಅನುಮತಿ ನೀಡಿದಲ್ಲಿ ಅಕ್ರಮ ಸಾಗಾಟಕ್ಕೆ ಕಡಿವಾಣ ಹಾಕಬಹುದು ಎಂಬ ಒತ್ತಾಯವೂ ಕೇಳಿಬಂದಿದೆ. ಅವಘಡ ಸಂಭವಿಸಿದ ನಂತರವೇ ಇಲಾಖೆ ಎಚ್ಚೆತ್ತುಕೊಳ್ಳುತ್ತದೆ. ಆದರೆ ಈ ಅವಘಡಗಳು ಆಗದಂತೆ ಕಟ್ಟುನಿಟ್ಟಿನ ಸೂಚನೆ ನಿಯಮವನ್ನು ಅನುಸರಿಸಲು ಕ್ರಮ ತೆಗೆದುಕೊಳ್ಳದಿರುವುದೇ. ಇತ್ತೀಚೆಗೆ ಗೋಕರ್ಣದಲ್ಲಿ ಗುಡ್ಡದ ಮಣ್ಣು ತೆಗೆಯುವಾಗ ವ್ಯಕ್ತಿಯ ಮೇಲೆ ಅದೇ ಮಣ್ಣು ಬಿದ್ದು ಸಾವನ್ನಪ್ಪಿದ ಘಟನೆ ಸಾಕ್ಷಿಯಾಗಿದೆ. ಕಲ್ಲುಗಣಿಗಾರಿಕೆ ಮತ್ತು ಮಣ್ಣು ತೆಗೆಯುವುದು ಸೇರಿದಂತೆ ವಿವಿಧ ಕೆಲಸಗಳಿಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅನುಮತಿ ಪಡೆಯಬೇಕು ಎಂಬ ನಿಯಮವಿದೆ. ಆದರೆ ಇಲ್ಲಿ ನಿಯಮ ಅನುಸರಿಸಿ ಕೆಲಸ ನಿರ್ವಹಿಸುವವರು ಯಾರು ಎಂಬುದೇ ತಿಳಿಯದಾಗಿದೆ. ಇಲಾಖೆ ಹೆಸರಿಗಿದ್ದು ಇಂತಹ ಘಟನೆಗಳು ನಡೆದಾಗ ಒಮ್ಮೆ ಬಂದು ನೋಟಿಸ್ ನೀಡಿ ಮರಳುತ್ತಿದ್ದು, ನಂತರ ಬರುವುದು ಮತ್ತೊಮ್ಮೆ ಘಟನೆ ನಡೆದ ನಂತರ ಎಂಬ ಮಾತು ಜನರಿಂದ ಕೇಳಿಬರುತ್ತಿದೆ. ಈ ಹಿಂದೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ಶಿಲೆ ಕಲ್ಲು ಗಣಿಗಾರಿಕೆಯಿಂದ ಜನವಸತಿ ಪ್ರದೇಶಕ್ಕೆ ತೊಂದರೆಯಾಗುತ್ತಿದೆ ಎಂದು ಜನರು ದೂರು ನೀಡಿದರು. ಅಲ್ಲದೆ ಕೃಷಿ ಭೂಮಿ ಮನೆಗಳಿಗೆ ಹಾನಿಯಾಗಿರುವ ಪರಿಸ್ಥಿತಿಯನ್ನ ತಿಳಿಸಿದರು. ಆದರೆ ಅದು ಕಾನೂನಾತ್ಮಕವಾಗಿಯೇ ನಡೆಯುತ್ತಿದೆ ಎಂದು ತಿಳಿಸಿ ಅಲ್ಲಿಗೆ ಈ ಪ್ರಕರಣ ಮುಗಿಸಲಾಗಿದ್ದು ಜನರ ತೊಂದರೆ ಮುಂದುವರೆದಿದೆ ಎನ್ನಲಾಗಿದೆ. ಗೋಕರ್ಣ ಹೋಬಳಿ ವ್ಯಾಪ್ತಿಯಲ್ಲಿ ಕೇವಲ 2 ಶಿಲೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ಇದೆ ಎಂದು ತಿಳಿದು ಬಂದಿದೆ. ಚಿರೇಕಲ್ಲು ಗಣಿಗಾರಿಕೆಗೆ ಮತ್ತು ಗುಡ್ಡ ಕಡಿದು ನೆಲ ಸಮತಟ್ಟು ಮಾಡಲು ಯಾವುದೇ ಅನುಮತಿ ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡುತ್ತಾರೆ. ಅಲ್ಲದೆ ಹಲವು ಕಡೆ ದಾಳಿ ನಡೆಸಿ ದಂಡ ವಿಧಿಸಿ ಎಚ್ಚರಿಕೆ ನೀಡಲಾಗಿದೆ ಎನ್ನುತ್ತಾರೆ. ಆದರೆ ನಂತರ ನಿಗಾ ಇಡುವವರು ಯಾರು ಎಂಬುದೇ ಪ್ರಶ್ನೆಯಾಗಿದೆ. ಗಣಿಗಾರಿಕೆಯಲ್ಲಿ ದುಡಿಯುವ ಕಾರ್ಮಿಕರಿಗೆ ಯಾವ ಸುರಕ್ಷತಾ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಿಸಿದ ಇಲಾಖೆ ಪಡೆಯುತ್ತಿಲ್ಲ. ಹಿಂದೆ ಗ್ರಾಮ ಪಂಚಾಯತ್ನಿಂದ ಕಿರು ಸೇತುವೆ ನಿರ್ಮಾಣ ಕಾಮಗಾರಿ ನಡೆಯುವ ವೇಳೆ ಹಳೆ ಸೇತುವೆ ತೆಗೆಯುತ್ತಿರುವಾಗ ಓರ್ವ ಕಾರ್ಮಿಕ ಮೃತಪಟ್ಟಿದ್ದ.
ಸ್ಥಳ ಪರಿಶೀಲನೆ ಮಾಡಿದಾಗ ಸುರಕ್ಷತಾ ಕ್ರಮ ಅನುಸರಿಸದಿರುವುದು ಬೆಳಕಿಗೆ ಬಂದಿತ್ತು. ಜೊತೆಗೆ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸಗಾರನ ನೋಂದಣಿಯನ್ನ ಮಾಡಿಸಿಲ್ಲ ಎಂಬುದು ತಿಳಿದು ಬಂದಿತ್ತು. ಈಗಲೂ ಇಲಾಖೆಯ ನಿರ್ಲಕ್ಷ್ಯ ಮುಂದುವರೆದಿದೆ. ಅನುಮತಿ ಪಡೆದು ನಡೆಸುವ ಕಾಮಗಾರಿ ಅಥವಾ ಗಣಿಗಾರಿಕೆಗೆ ಕಾರ್ಮಿಕರಿಗೆ ಅಗತ್ಯ ಸುರಕ್ಷತಾ ಕ್ರಮ ಅನುಸರಿಸುವ ಬಗ್ಗೆ ಇಲಾಖೆಯೇ ಖುದ್ದು ಪರಿಶೀಲನೆ ಮಾಡಬೇಕು. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನೋಂದಣಿ ಮಾಡುವಂತೆ ತಿಳುವಳಿಕೆ ನೀಡಿ ಇಲಾಖೆಯಿಂದ ಬರುವ ಸಹಾಯ ಸೌಲಭ್ಯವನ್ನ ನೀಡುವಂತಾಗಬೇಕು. ನಿರಂತರ ಇಲ್ಲಿನ ಚಟುವಟಿಕೆಯ ಮೇಲೆ ಸಂಬಂಧಿಸಿದ ಇಲಾಖೆ ನಿಗಾ ಇಡಬೇಕು ಎನ್ನುವ ಆಗ್ರಹ ಕೇಳಿಬಂದಿದೆ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಗಣೇಶ್ ಏಜೆನ್ಸಿಸ್, ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.